ಮೇಡಮ್ ಅವರು ವಿಶೇಷವಾಗಿ ರಾಯರ ಹತ್ರ ಏನೋ ಬೇಡ್ಕೊಂಡು, ಅವರು ರಾಯರ ಭಕ್ತರವ್ರು ಮೊದಲಿಂದಲೂ ಬಹುಶಃ ಅವ್ರು ನಮ್ಗೆ ಹೇಳಲ್ಲ ಏನ್ ಬೇಡ್ಕೊಂಡಿರ್ತೀನಿ ಅಂತ ಹೇಳಿ. ಇಲ್ಲ ನಾನು ಸಾರ್ವಜನಿಕರಲ್ಲಾದ್ರೂ ಹಾಕು ನೀರಲ್ಲಾದ್ರೂ ಹಾಕು ರಾಘವೇಂದ್ರ ಅದಕ್ಕೆ. ಅಂದ್ರೆ ಮೇಡಮ್ ಒಂಚೂರು ಮಂತ್ರಾಲಯದ ಬಗ್ಗೆ ತಾವು ಹೇಳೋದಾದ್ರೆ, ಮೇಡಮ್ ಎಷ್ಟು ವರ್ಷದಿಂದ ಮಂತ್ರಾಲಯ ಮಟ್ಟಕ್ಕೆ ತಾವು ನಡ್ಕೊಳ್ತಾ ಇದ್ರಿ, ಏನು ಅಂದ್ರೆ ಮಂತ್ರಾಲಯಕ್ಕೆ ನಾನು ಬಂದಿರೋದು 2006-07 ಅಷ್ಟೇ. ಆ ಹಿಂದೆ ಏನು ನಾನು ಬಂದಿರಲಿಲ್ಲ. ಆದರೂ ನಾನು ರಾಘವೇಂದ್ರ ಸ್ವಾಮಿಯ ಭಕ್ತಳು ಭಾಳ ಹಿಂದೆಯಿಂದ. ಬೆಂಗಳೂರಿನಲ್ಲಿ ನಮ್ಮ ಜೆ ಪಿ ನಗರದಲ್ಲೇ ಇದೆ ಮಠ, ಅಲ್ಲೇ ರೆಗ್ಯುಲರಾಗಿ ಅಲ್ಲಿ ಹೋಗ್ತೀನಿ. ಭಾಳ ಹಿಂದಿಂದಲೂ ನಾನು ರಾಯರ ಭಕ್ತಳು. ಅಷ್ಟು ಮಾತ್ರ ರಾಯರನ್ನು ನಂಬಿದವ್ರು ನನ್ನ ಕೈ ಬಿಡಲ್ಲ ಅನ್ನುವಂಥ ಮಾತು ದೊಡ್ಡದಾಗಿದೆ ಈ ಕ್ಷೇತ್ರದ ಬಗ್ಗೆ. ಹೌದು, ತಮ್ಮ ಅಭಿಪ್ರಾಯ ಏನು? ಖಂಡಿತವಾಗ್ಲೂ ನಾನು ನನಗೇನಾದರೂ ಒಳ್ಳೇದಾಗಿದೆ ಲೈಫಲ್ಲಿ ಅಂದರೆ ಅದು ರಾಯರಿಂದ ಅಂತ ಹೇಳಿ. ಮೇಡಮ್ ತಾವು ಒಂದು ಮಾತು ಹೇಳಿದ್ರೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅಂತ ಹೇಳಿ ಕೇಳ್ಕೊಂಡಿದ್ದೀರಿ. ಹೌದು, ಈ ರೀತಿ ಮಾರ್ಮಿಕವಾಗಿತ್ತು ಮೇಡಮ್, ಏನು ವಿಚಾರ ಅಂತ ಕೇಳ್ಬೋದು? ದೇವರಿಗೆ ಬಿಡಬೇಕು ಅನ್ನೋದಷ್ಟು. ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತಿದ್ಯಾ ಅದ್ ಮಾಡು ತಂದೆ ಅಂತ ಅಷ್ಟೇ. ನಾನು ಏನನ್ನು ಕೇಳಲ್ಲ, ಎಲ್ಲ ನಿನ್ಗೆ ಬಿಟ್ಟಿದ್ದು ಅಂತ. ಸಿಂಧೂರು ನಾಳೆ ಖುಷಿ.